अविन टीवी के स्वागत सुद्दि निम्मदु प्रसार नम्मदु नानु विजयलक्ष्मी निरुत्तरवागि उळिद अदोंदु आत्म नाडिन वडेय नाडिन दोरे सिद्धार्थ ಕಳೆದ ಬಾರಿಯ ಮಳೆ ಆರಂಭವಾಗಿದ್ದೆ ಜುಲೈನ ಕೊನೆಯ ದಿನಗಳಲ್ಲಿ ಮಳೆಗಿಂತ ಜೋರಾಗಿತ್ತು ಮಲೆನಾಡಿಗರ ಕಣ್ಣೀರು ಕಾಫಿ ನಾಡ ದೊರೆಯೊಬ್ಬ ಹತಾಶೆಯಲ್ಲಿ ನೇತ್ರಾವತಿಗೆ ತನ್ನನೊಪ್ಪಿಸಿದ್ದ ಆ ನೋವಿನಿಂದಲೋ ಏನು ಭೂತಾಯಿಯ ಒಡಲು ಮಲೆನಾಡ ಇತಿಹಾಸದಲ್ಲಿ ಕಂಡು ಕೇಳರಿಯದಂತೆ ಹಲವೆಡೆ ಭೂಕುಸಿತದೆಸರಲ್ಲಿ ಬಿರಿದು ಹೋಗಿತ್ತು ಹತ್ತು ಹಲವು ಹತಾಶೆಗಳನ್ನು ಸ್ವಾಭಿಮಾನವನ್ನ ಬದಿಗಿಡಲು ಬಿಡದೆ ಬದುಕನ್ನೇ ಬದಿಗಿಟ್ಟು ನೇತ್ರೆಯಲ್ಲಿ ಕೊನೆಯ ಬಾರಿ ಉಸಿರಾಡಿದ್ದರು ಸಿದ್ಧಾರ್ಥ ಎದಿ ಬಡಿತ ನಿಲ್ಲುವ ಮೊದಲು ಮೂಡಿದ ಕಾಡಿದ ಚಿಂತೆಗಳೇನು ಅನುಭವಿಸಿದ ನೋವುಗಳೇನು ನಂಬಿದವರು ಮಾಡಿದ ಮೋಸಗಳ ಬಗ್ಗೆ ಮನದಾಳದ ನಿಲುವುಗಳೇನು ಖುದ್ದು ನೇತ್ರೆ ಮಾತ್ರ ಬಲ್ಲಳು ಮಲೆನಾಡಿನ ಸಿರಿವಂತ ಹುಡುಗನೊಬ್ಬ ಜಾತಿ ಧರ್ಮ ಅಂತಸ್ತನ್ನ ಮೀರಿ ಲಕ್ಷಾಂತರ ಜನರ ಪಾಲಿನ ಆಶಾ ಕಿರಣವಾಗಿ ಬೆಳೆದು ಕಟ್ಟಿದ್ದೆಲ್ಲ ಸಾಮ್ರಾಜ್ಯವನ್ನ ಬಿಟ್ಟು ಕಾರಣ ಹೇಳದೆ ಮಡುವುಗಟ್ಟಿದ ನೋವಿನೊಂದಿಗೆ ಸೃಷ್ಟಿಕರ್ತನೆಡೆಗೆ ಪಯಣ ಬೆಳೆಸಿದ್ದ ಹಾಗೆಯೇ ಅಸ್ತಂಗತವಾಗಿತ್ತು ಮಲೆನಾಡ ಸೂರ್ಯ ಕೆಫೆ ಕಾಫಿ ಡೇ ಇಬಿಸಿ ವೇ ಟು ವೆಲ್ತ್ ಸಿ ಕಾಲ್ ಡಾಫ್ಕೋ ಕೆಂಗೇರಿಯ 50 ಎಕರೆಯ ವಿಶಾಲ ಗ್ಲೋಬಲ್ ಟೆಕ್ನಾಲಜಿ ವಿಲೇಜ್ 12,000 ಎಕರೆ ಕಾಫಿ ತೋಟ ಸೆರಾಯ್ ಮತ್ತು ಅಂಡಮಾನಿನ ಹ್ಯಾವ್ಲಾಕ್ ದ್ವೀಪದ ಬೇರ್ ಫುಟ್ ರೆಸಾರ್ಟ್ ಫ್ರೆಂಚ್ ಗಯಾನದ ಟಿಂಬರ್ ತೋಟ ಇವೊಂದಿಷ್ಟು ಫೋರ್ಬ್ಸ್ ಪಟ್ಟಿಯಲ್ಲಿ ಹೆಸರು ಪಡೆದ ಮಲೆನಾಡಿಗನ ಸಾಧನೆಯ ತುಣುಕುಗಳು ಅಷ್ಟೇ ಅಮೆರಿಕನ್ ದೈತ್ಯ ಸ್ಟಾರ್ ಬಕ್ಸ್ ಭಾರತಕ್ಕೆ ಬರುವ ಮೊದಲೇ ಭಾರತದಲ್ಲಿ ಕಾಫಿ ಕಲ್ಚರ್ ಅನ್ನ ಹುಟ್ಟುಹಾಕಿ ಅದಕ್ಕೊಂದು ದೇಶಿ ಟಚ್ ಅನ್ನ ಕೊಟ್ಟವರು ಸಿದ್ಧಾರ್ಥ 1996 ಮೂಡಿದ ಸಿಸಿಡಿ ಅವರಿದ್ದಷ್ಟು ದಿನ ಸ್ಟಾರ್ ಬಕ್ಸ್ಗಾಗಲಿ ಬರಿಸ್ತಾಗಾಗಲಿ ಸೈಡು ಹೊಡೆದುಕೊಂಡೇ ಇತ್ತು ಮಲೆನಾಡಿನ ಅದೆಷ್ಟೋ ಇಂಗ್ಲಿಶು ಬಾರದ ಅರ್ಧಂಬರ್ಧ ಓದಿದ ಯುವಕ ಯುವತಿಯರು ಇಲ್ಲೆಲ್ಲ ತುಂಬಿಕೊಂಡು ಬದುಕು ಕಟ್ಟಿಕೊಳ್ಳಲು ನೆರವಾದರು ಸಿದ್ಧಾರ್ಥ ಅವರ ಹಲವಾರು ಕಂಪನಿಗಳಲ್ಲಿ ಕಾಫಿ ಎಸ್ಟೇಟುಗಳಲ್ಲಿ ಕನ್ನಡಿಗರು ವಿಶೇಷವಾಗಿ ಮಲೆನಾಡಿಗರು ಕಾಣಿಸಿಕೊಳ್ಳತೊಡಗಿದರು ತಾನು ಬೆಳೆದ ಊರಿನ ಬಗ್ಗೆ ಸಹಜವಾಗಿಯೇ ಎಂಥವನಿಗೂ ಅದೆಂತಹದೋ ವಿಶೇಷ ಒಲವು ಇದ್ದೇ ಇರುತ್ತದೆ ಆದರೆ ಬೆರಳೆಣಿಕೆಯಷ್ಟು ಮಂದಿ ಬಿಟ್ಟು ಮಿಕ್ಕವರೆಲ್ಲ ಅವರಿಗೆ ಮಾಡಿದ್ದು ಮೋಸವೇ ಅಂತಹ ಲಕ್ಷ ಲಕ್ಷ ಮೋಸಗಳ ಫಲವೇ ಸಿದ್ಧಾರ್ಥನೆಂಬ ಸಿದ್ಧಾರ್ಥ ನೇತ್ರೆಯ ಪಾಲಾಗಿದ್ದು ಅಣ್ಣ ಅಣ್ಣ ಎನ್ನುತ್ತಲೇ ಅವರ ಬೆನ್ನಿಗಿರಿದವರು ಸಾವಿರ ಸಾವಿರ ಮಂದಿ ಇದೆಲ್ಲ ಅವರಿಗೆ ಗೊತ್ತಿರಲಿಲ್ಲವೇನೆಂದೆಲ್ಲ ಅವರು ಕ್ಷಮಿಸಿ ಸುಮ್ಮನಾಗುವ ಗೊತ್ತಿದ್ದು ಗೊತ್ತಿಲ್ಲದಂತೆ ಇರುವ ವಿಶಾಲ ಮನೋಭಾವ ಅವರಿಗೆ ಮುಳುವಾಯಿತಷ್ಟೇ ಆದರೆ ಬಿಸ್ನೆಸ್ ನಿಂತಿರೋದು ಒಳ್ಳೆಯತನವೊಂದರಿಂದ ಮಾತ್ರವಲ್ಲ ಉದ್ಯಮಿಯೊಬ್ಬನಿಗೆ ಎಷ್ಟು ಹಣವಿದ್ದರೂ ಕಮ್ಮಿಯೇ ಆತನ ಇನ್ವೆಸ್ಟ್ಮೆಂಟಿಗೆ ಬಂಡವಾಳ ಯಾವ ಮೂಲದಿಂದ ಬಂದರೂ ಸರಿಯೇ ಅದನ್ನು ವಾಪಸ್ಸು ಪಡೆದೇ ಪಡೆಯುತ್ತೇನೆಂಬ ಹುಂಬತನ ಇರಲೇಬೇಕು ಪುಕ್ಕಲರಿಗೆ ಸಾಮ್ರಾಜ್ಯ ಕಟ್ಟಲು ಆಗುವುದೇ ಇಲ್ಲ ಉದ್ಯಮಿಯೊಬ್ಬ ಕೇವಲ ತನ್ನ ಸಾಮ್ರಾಜ್ಯ ಕಟ್ಟಿಕೊಳ್ಳುವುದಿಲ್ಲ ಸಾವಿರಾರು ಜನರಿಗೆ ಉದ್ಯೋಗ ನೀಡಿರುತ್ತಾನೆ ಆರ್ಥಿಕ ಒಳ ಹೊರ ಹರಿವಿಗೆ ಕಾರಣವಾಗಿರುತ್ತಾನೆ ತೆರಿಗೆಯ ಮೂಲಕ ಸರ್ಕಾರದ ಆದಾಯದ ಮೂಲವಾಗಿರುತ್ತಾನೆ ಜಿಡಿಪಿಯಲ್ಲಿ ಅವನದು ಪಾತ್ರ ಇರುತ್ತದೆ ಯಾವುದೇ ದೇಶವೊಂದರ ಏಳಿಗೆ ಉದ್ಯಮಿಯ ಜರೂರತ್ತು ಇದ್ದೇ ಇರುತ್ತೆ ಆದರೆ ಬಂಡವಾಳಿಗರ ಮೋಸ ಅಸಹಕಾರ ಕಾನೂನು ಕಾಯ್ದೆಗಳ ಅಸ್ತ್ರ ನೌಕರರ ಮೋಸ ಸೋರಿಕೆ ಕೊಳ್ಳೆ ಹೊಡೆಯುವಿಕೆ ರಾಜಕೀಯ ಅಸ್ತ್ರಗಳು ಹೊಸದಾಗಿ ರೂಪುಗೊಳ್ಳುವ ಕಾಯ್ದೆಗಳು ಎಂತಹ ಉದ್ಯಮವನ್ನು ಮಕ್ಕಡೆ ಮಲಗಿಸುತ್ತವೆ ಅದೊಂದು ಫೈನಾನ್ಷಿಯಲಿ ಡಿಸಿಪ್ಲಿನ್ ಹದ ತಪ್ಪಿದರೆ ಸೂತ್ರಧಾರ ಎರಡು ಇಲ್ಲವಾಗುತ್ತದೆ ಕಾಫಿ ದೊರೆ ಈ ಸುಳಿಗೆ ಸಿಕ್ಕಿ ಹಾಕಿಕೊಂಡರಷ್ಟೇ ಉತ್ತರದ ನೀರವ್ ಮೋದಿ ಲಲಿತ್ ಮೋದಿ ನಮ್ಮದೇ ರಾಜ್ಯದ ವಿಜಯ್ ಮಲ್ಯರಂತೆ ರಾತ್ರೋರಾತ್ರಿ ಫ್ಲೈಟ್ ಹತ್ತಿ ವಿದೇಶದಲ್ಲಿರುವ ವಿಲ್ಲಾಗಳಲ್ಲಿ ವಿದೇಶಿ ಕಾನೂನಿನ ಅಸ್ತ್ರದೊಂದಿಗೆ ಉಳಿದೆಲ್ಲ ಸಮಯವನ್ನ ಐಷಾರಾಮಿಯಾಗಿ ಕಳೆದು ಬಿಡಬಹುದಿತ್ತು ಆದರೆ ಆತ ರೈತ ಕುಟುಂಬದ ಮಗ ಸ್ವಾಭಿಮಾನಿ ನಿಷ್ಕಪಟಿ ಯಾರಿಗೂ ಯಾಮಾರಿಸಿ ಓಡಿ ಹೋಗಲಿಲ್ಲ
ತಾನೇ ಬೆಳೆಸಿ ಬೆಳೆದು ನಿಂತ ಯುದ್ಧ ಭೂಮಿಯಲ್ಲಿ ವ್ಯವಸ್ಥೆಯ ಹಾಗೂ ತನ್ನವರ ವ್ಯವಸ್ಥಿತ ಮೋಸಕ್ಕೆ ಸಿಕ್ಕು ಮರ್ಯಾದಿಗೆ ಅಂಜಿ ಯಾರಿಗೂ ತಲೆ ಬಾಗಲಾರನೆಂದು ನಿರ್ಧರಿಸಿ ಸಾವಿಗೆ ತಲೆಬಾಗಿದ ತ್ಯಾಗಿಯಾತ ಅವರದೇ ಸಾಲಿನಲ್ಲಿ ಹೇಳೋದಾದರೆ ಮೈ ಇಂಟೆನ್ಷನ್ ವಾಸ್ ನೆವರ್ ಟು ಚೀಟ್ ಆರ್ ಮಿಸ್ಲೀಡ್ ಎನಿಬಡಿ ಅಂಡ್ ಐ ಹ್ಯಾವ್ ಫೇಲ್ಡ್ ಆಸ್ ಅನ್ ಎಂಟರ್ಪ್ರೈನರ್ ನಾನು ಉದ್ಯಮಿಯಾಗಿ ವಿಫಲನಾದೆ ಎಂದು ಶತಕೋಟಿಯ ಒಡೆಯನೊಬ್ಬ ಹೇಳಬೇಕೆಂದರೆ ಆತನೆಷ್ಟು ನೋವು ತಿಂದಿರಬೇಡ ಈಗ ಹೇಳಿ ಆತನ ಸಾವಿಗೆ ನೀವು ಕಾರಣರೆಷ್ಟು ಆತನ ಹತ್ತು ಹಲವು ಕಾಫಿ ಎಸ್ಟೇಟುಗಳಲ್ಲಿ ಸುಳ್ಳು ಲೆಕ್ಕ ಕೊಟ್ಟು ಕಾಫಿ ಮೆಣಸು ಕಾರ್ಮಿಕರ ಲೆಕ್ಕದಲ್ಲಿ ದುಡ್ಡು ಹೊಡೆದವರ ಪಾಲೆಷ್ಟು ಅವರೆಸರಲ್ಲಿ ತೋಟ ಮಾಡಿಕೊಂಡು ಸತ್ತ ಮೇಲೆ ಉಂಡೆ ನಾಮ ಹಾಕಿದವರ ಪಾಲೆಷ್ಟು ಸಿಸಿಡಿಯಲ್ಲಿ ಗ್ರಾಹಕರಿಗೆ ಬಿಲ್ಲು ಕೊಡದೆ ಸಣ್ಣದಾಗೆ ದಿನಂಪ್ರತಿ ಯಾಮಾರಿಸುತ್ತ ಗಂಟು ಮಾಡಿಕೊಂಡವರೆಷ್ಟು ಉದ್ಯೋಗದ ಅರ್ಹತೆಯೇ ಇಲ್ಲದೆ ಯಾವುದೋ ವಾಮ ಮಾರ್ಗ ಹಿಡಿದು ಲಕ್ಷಗಳವರೆಗೆ ಮೈಂಟ್ರೀ ಇಂದ ಎಬಿಸಿವರೆಗೆ ನಿಮ್ಮ ಅರ್ಹತೆಗೂ ಮೀರಿ ಪಡೆದ ಸಂಬಳಗಳೆಷ್ಟು ಬೋನಸ್ಗಳೆಷ್ಟು ಮುಂಡಾಯಿಸಿದ ದುಡ್ಡಲ್ಲಿ ಮಕ್ಕಳಿಗೆ ಉನ್ನತ ಶಿಕ್ಷಣ ವಿದೇಶಿ ಶಿಕ್ಷಣ ಕೋಟಿ ಗಟ್ಟಲೆ ಮನೆ ಬಂಗಲೆ ಅದೇ ಮಕ್ಕಳಿಗೆ ಅವರದೇ ಕಂಪನಿಗಳಲ್ಲಿ ಕೆಲಸ ಕೊಡಿಸಿದವರೆಷ್ಟು ಡೊನೇಷನ್ಗಳನ್ನು ಪಡೆದು ಕೊಡಿಸಿ ಅವರ ಕೈಭಾರಕ್ಕೆ ಕಾರಣವಾದವರೆಷ್ಟು ಚುನಾವಣಾ ಸಮಯದಲ್ಲಿ ಅಣ್ಣ ಅಂತ ಕೈಕಾಲು ಹಿಡಿದು ಲಕ್ಷಗಟ್ಟಲೆ ಕೋಟಿ ಗಟ್ಟಲೆ ಮುಂಡಾಯಿಸಿದವರೆಷ್ಟು ಅವರ ರೆಸಾರ್ಟ್ಗಳಲ್ಲಿ ಉಚಿತವಾಗಿ ಕುಡಿದು ತಿಂದು ಪೋಸು ಕೊಟ್ಟವರ ಪಾಪದ ಪಾಲೆಷ್ಟು ಅವರು ಕೊಟ್ಟ ಹೈ ಎಂಡ್ ಕಾರುಗಳಲ್ಲಿ ಐಷಾರಾಮಿಯಾಗಿ ಬದುಕಿದವರೆಷ್ಟು ಒಬ್ಬ ಐಎಎಸ್ ಅಧಿಕಾರಿಗೆ ಒಂದು ಒಂದೂವರೆ ಲಕ್ಷ ತಿಂಗಳ ಪಗಾರಿರುವಾಗ ಕೆಲವು ಅಯೋಗ್ಯರಿಗೆ ತಿಂಗಳಿಗೆ ನಾಲ್ಕೈದು ಲಕ್ಷಗಟ್ಟಲೆ ಸಂಬಳವಂತೆ ಎಲ್ಲರೂ ಬದುಕಿದ್ದಾಗ ಚೆನ್ನಾಗಿ ಕೊಳ್ಳೆ ಹೊಡೆದರು ಜಿಗಣೆಯು ರಕ್ತ ಹೀರಿದಂತೆ ಸತ್ತ ಮೇಲೂ ಬಿಟ್ಟಿಲ್ಲ ಬಿಡಿ ಸಿದ್ಧಾರ್ಥ ಸತ್ತ ಮೇಲೆ ಅವರ ಒಡೆತನದ ಡಾಫ್ಕೋ ಪೀಠೋಪಕರಣಗಳ ಕಂಪನಿಯನ್ನ ಮುಚ್ಚಲಾಯಿತು ಆಗ ಅಳಿದುಳಿದ ಪೀಠೋಪಕರಣಗಳನ್ನು ವ್ಯವಸ್ಥಿತವಾಗಿ ಇದೆ ಇಂದ್ರಜಾಲದ ಮಂದಿಯೇ ಮತ್ತದೆ ಬಿಟ್ಟಿ ದರದಲ್ಲಿ ಮತ್ತದೆ ಬ್ರಾಂಡೆಡ್ ಬಟ್ಟೆ ಬ್ರಾಂಡೆಡ್ ಕಾರುಗಳಲ್ಲಿ ಬಂದು ಕೊಳ್ಳೆ ಹೊಡೆದುಕೊಂಡು ಹೋದದ್ದನ್ನ ಕಣ್ಣಾರೆ ನೋಡಿದ್ದೇನೆ ಕೆಲವರ ಸಂಸ್ಕಾರವೇ ಅಂತಹದ್ದು ಬದುಕಿದ್ದಾಗಲೂ ಕಿತ್ತು ತಿನ್ನೋದು ಸತ್ತ ಮೇಲೂ ಇನ್ನನ್ನಾದರೂ ತಿನ್ನಲು ಸಿಗುತ್ತದೆಯೇ ಎಂದು ನೋಡುವುದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಳುವಂತೆ ಅಧರ್ಮದಿಂದಾಗಿ ಮನುಕುಲವೇ ನಾಶವಾಗಿ ಒಂದು ಮನ್ವಂತರವೇ ಬದಲಾಗದ ಹೊರತು ಇಂತಹವರು ಬದಲಾಗಲಾರರು ಎಲ್ಲವನ್ನ ಮೌನಿಯಾಗಿಯೇ ಬದುಕಿದ್ದಾಗ ಸಹಿಸಿಕೊಂಡರೇನು ಸಿದ್ಧಾರ್ಥ ಸಿದ್ಧಾರ್ಥವರು ಇಷ್ಟವಾಗುತ್ತಿದ್ದದ್ದು ಅವರ ಸರಳತೆಯಿಂದಾಗಿ ಪ್ರಚಾರದಿಂದ ಅವರು ಸದಾ ದೂರವೇ ಒಂದಷ್ಟು ನಾಚಿಕೆ ಸ್ವಭಾವದ ವ್ಯಕ್ತಿತ್ವ ಬಹಳಷ್ಟು ಜನ ಇವರನ್ನು ಮಾವ ಎಸ್ಎಂ ಕೃಷ್ಣ ಪ್ರಭಾವದಿಂದಲೇ ಬೆಳೆದರೇನು ಎಂದುಕೊಂಡಿದ್ದಾರೆ ಖಂಡಿತ ತಪ್ಪು ಅವರ ಮೂಲ ಊರು ಮೂಡಿಗೆರೆಯ ತಾನೂಡಿ ಕುಟುಂಬ ಆರ್ಥಿಕವಾಗಿ ಪ್ರಬಲವಾದದ್ದೇ ಬಯಲುಸೀಮೆಯ ಎಸ್ಎಂ ಕೃಷ್ಣರಿಗೆ ಕಾಫಿ ಸಾಮ್ರಾಜ್ಯ ಕಟ್ಟುವ ಯೋಚನೆ ಕನಸು ಮನಸ್ಸಿನಲ್ಲೂ ಬಂದಿರಲಿಕ್ಕಿಲ್ಲ ಅದೇನಿದ್ದರೂ ಸಿದ್ಧಾರ್ಥರ ಹಸಿವೆಂಬ ಸತತ ಪರಿಶ್ರಮದ ತಪಸ್ಸಿನ ಫಲವಷ್ಟೇ ಆದರೆ ತಪಸ್ಸು ಮಾಡಿದವನು ಮಾತ್ರ ನಮ್ಮೊಂದಿಗಿಲ್ಲ ಸಿದ್ಧಾರ್ಥರ ಅಂತಿಮ ಸಂಸ್ಕಾರದ ದಿನ ನೆರೆದಿದ್ದ ಜನಸ್ತೋಮ ಮತ್ತೊಮ್ಮೆ ಚಿಕ್ಕಮಗಳೂರಿನಲ್ಲಿ ಎಂದಿಗೂ ಸೇರದು ಅಂದು ಸೇರಿದ್ದವರಲ್ಲಿ ಬಹುತೇಕರಿಗೆ ನೇರವಾಗಿ ಸಿದ್ಧಾರ್ಥರಿಂದ ಯಾವುದೇ ಉಪಕಾರಗಳಾಗಿರಲಿಲ್ಲ ತಿಂದು ಉಂಡವರು ಅಲ್ಲೂ ಮುಂಚೂಣಿಯಲ್ಲೇ ನಿಂತು ಕಣ್ಣೀರು ಹಾಕಿ ಮಾಡಿದ ಪಾಪಕ್ಕೊಂದಿಷ್ಟು ಪ್ರಾಯಶ್ಚಿತ ಮಾಡಿಕೊಂಡಿರಬಹುದು ಆದರೆ ಸಿದ್ಧಾರ್ಥರ ಪರಿಚಯವೇ ಇಲ್ಲದೆ ಅವರನ್ನ ಸ್ಫೂರ್ತಿಯ ಸೆಲೆಯಾಗಿ ನೋಡಿದ ನನ್ನಂತವರ ದುಃಖ ಹತಾಶೆ ಅವರ ಮತ್ತು ಆ ಮೇರು ವ್ಯಕ್ತಿತ್ವದ ನಿಜವಾದ ಸಂಪಾದನೆ ಅದೊಂದು ಭಾವುಕ ಮಿಲನವಷ್ಟೇ ಊರಿನ ಹೆಮ್ಮೆಯ ಪ್ರತೀಕವೊಂದರ ಅಕಾಲಿಕ ಮರಣದ ಅಂತರ್ಗತ ನೋವು ಸಿದ್ಧಾರ್ಥರ ಅಂತಿಮ ದಿನಗಳು ಕಷ್ಟಕರವಾಗಿದ್ದವೇನು ಆದಾಯ ತೆರಿಗೆಯ ಬಾಲಕೃಷ್ಣನ್ ಬೆನ್ನು ಬಿದ್ದಿದ್ದ ಐಟಿ ಅಟ್ಯಾಚ್ಮೆಂಟುಗಳು ಇದ್ದ ಆಸ್ತಿಗಳ ಮಾರಾಟಕ್ಕೆ ತಡೆಯಾಗಿಸಿದವು ಡಿಮ್ಯಾನಿಟೈಸೇಷನ್ ಕೈಸಾಲ ಪಡೆದವರಿಂದ ದೊಡ್ಡ ಹೊಡೆತ ಕೊಟ್ಟಿತ್ತು ತಂದೆ ಗಂಗಯ್ಯ ಹೆಗ್ಗಡೆ ಕೋಮಾ ಸೇರಿದ್ದರು ಆ ಪುಣ್ಯಾತ್ಮನಿಗೆ ಮಗ ಸತ್ತದ್ದು ಗೊತ್ತಾಗಲೇ ಇಲ್ಲ
ಮಗನ ಸಾವು ಅರಿಯುವ ಸಂಕಟವೇ ಬಾರದಿರಲೆಂದು ಖುದ್ದು ಭಗವಂತನೇ ಕೋಮಾಗೆ ಹೋಗಿಸಿದ್ದನೇನೋ. ಮಗ ತೀರಿಕೊಂಡ ಕೆಲವೇ ದಿನಗಳಿಗೆ ಆ ಹಿರಿಜೀವವು ಇಹಲೋಕ ತ್ಯಜಿಸಿತ್ತು. ಜುಲೈ 29, 2019 ಸಿದ್ಧಾರ್ಥ ನೇತ್ರೆಯಲ್ಲಿ ಉಸಿರು ಚೆಲ್ಲಿದ ದಿನ. ಸರಳವಾಗಿ ಬಾಳಿ ಬದುಕಿ ಯಶಸ್ಸಿನ ಉತ್ತುಂಗಕ್ಕೇರಿದ ಅದ್ಭುತ ಪ್ರತಿಭೆಯೊಂದು ನಂಬಿದವರ, ಆಶ್ರಯ ಕೊಟ್ಟವರ ಕೈಲಾಗದ ತನಕ್ಕೆ ಭಾವನಾತ್ಮಕ ಮೋಸಗಳಿಗೆ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದಿದ್ದ ಎಥಿಕ್ಸ್ಗಳನ್ನ ತನಗೆ ತಾನೇ ಶಿಕ್ಷೆ ಕೊಟ್ಟುಕೊಂಡು ಕರಗಿ ಅದೃಶ್ಯವಾಗಿ ಹೋಯಿತು. ಮುಂಡಾಯಿಸಿದವರು ವರ್ಷಕ್ಕೊಂದು ದಿನ ಡಿಪಿ ಹಾಕಿಕೊಂಡು ಪೋಸ್ಟರ್ ಬ್ಯಾನರ್ ಹಾಕಿಸಿಕೊಂಡು ರಿಪ್ ಎಂದುಕೊಂಡು ಮತ್ತೆ ಹುಟ್ಟಿ ಬನ್ನಿ ಅಂತಲೋ ರಾಜಡವುಗಳನ್ನ ಮಾಡುತ್ತಲೇ ಇರುತ್ತಾರೆ. ಸಿಸಿಡಿಯ ಸಣ್ಣ ಪುಟ್ಟ ಕಳ್ಳರನ್ನು ಕ್ಷಮಿಸಿ ಬಿಡೋಣ. ಬಡತನ, ಹಸಿವು, ಆರ್ಥಿಕ ಅಗತ್ಯತೆಗಳ ಆಧಾರಿತವಾಗಿ ಸಮಾಜದ ದೌರ್ಬಲ್ಯಗಳನ್ನ ಸಿದ್ಧಾರ್ಥರ ಮೂಲಕ ನೀಗಿಸಿಕೊಂಡಿದ್ದಿರಬಹುದು. ಅದನ್ನು ಸಿದ್ಧಾರ್ಥ ಗೊತ್ತಿದ್ದು ಬದುಕಲಿ ಎಂದು ಬಿಟ್ಟಿರಲೂಬಹುದು. ಆದರೆ ಲಕ್ಷ ಲಕ್ಷ ಕೋಟಿ ಕೋಟಿ ಮುಂಡಾಯಿಸಿದವರನ್ನ ಮಾತ್ರ ಧರ್ಮ ಯಾವತ್ತೂ ಕ್ಷಮಿಸದೇ ಇರಲಿ. ಶೀಘ್ರವಾಗಿ ಅವರಿಗೂ ಆ ಪಾಪದ ಫಲ ತಟ್ಟಲಿ. ಅವರಿಗೊಂದು ಕನಸಿತ್ತು, ಸಂಪೂರ್ಣ ಕ್ಯಾಶ್ ಕೌಂಟರ್ಲೆಸ್ ಆಸ್ಪತ್ರೆಯನ್ನ ಬಡವರಿಗಾಗಿ ಕಟ್ಟಿಸೋದು. ಅದರ ಸಿವಿಲ್ ವರ್ಕ್ ಚಿಕ್ಕಮಗಳೂರು ಬಳಿಯ ಅಂಬರ್ ವ್ಯಾಲಿ ರೆಸಿಡೆನ್ಶಿಯಲ್ ಸ್ಕೂಲ್ ಬಳಿ ಮುಕ್ತಾಯವಾಗಿತ್ತು. ಅವರ ಮರಣಾನಂತರ ಅದು ಸ್ಥಗಿತಗೊಂಡಿದೆ. ಅವರಿಗೆ ಮೋಸ ಮಾಡಿದ ಮಹನೀಯರು, ಅವರಿಂದ ತಿಂದು ಉಂಡು ಕೋಟಿ ಕೋಟಿ ಪೀಕಿದ ಗಣ್ಯರೆಲ್ಲ ಸೇರಿ ಪೋಸ್ಟರ್ ಡಿಪಿ ಹಾಕೋದರ ಬದಲು ಆ ಆಸ್ಪತ್ರೆಯನ್ನಾದರೂ ಪೂರ್ಣಗೊಳಿಸಿ, ನಿಮ್ಮ ಪಾಪಗಳನ್ನ ಒಂಚೂರು ಕಮ್ಮಿ ಮಾಡಿಕೊಳ್ಳಿ. ಆತನದೊಂದಾದರೂ ಕನಸು ನಿಮ್ಮಗಳಿಂದ ಈಡೇರಲಿ. ಮತ್ತೆ ಹುಟ್ಟಿ ಬರಬೇಡಿ ಸರ್, ನಿಮ್ಮಂತವರಿಗಲ್ಲ ಈ ನಾಡು. ಮತ್ತೆ ತಿನ್ನಲೇನೋ ಸಿಗುತ್ತೆ ಅಂತ ಕಾಯ್ತ ಕೂತಿದ್ದಾರೆ. ನೀವು ನಿರುತ್ತರರಾಗೇ ಇರಿ. ಅದೇ ಚಂದ, ಅದೇ ಶೋಭೆ. ಮಿಸ್ ಯು ಸರ್. ಬರಹ ಕೃಪೆ ಮಗ್ಗಲಮಕ್ಕಿ ದಿವಿನ್. ವರದಿ ಮಗ್ಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.